ಎಲ್ಲ ಪೂರ್ತಿ ಅವರ ಬೆಳೆ ಹಾಕಿ ವಾಪಸ್ ಮಾರ್ಕೆಟಿಗೆ ಹೋಗುವವರೆಗೂ ನಿಮ್ಗೆ ನೋಡಿದ್ರೆ ಎಲ್ಲಾ ತರನು ಮಷೀನ್ ಅವ್ರು ಎಲ್ಲಾ ತರ ಒಕ್ಕಣೆ ಮಾಡ್ತಿದ್ರು. ಜೋಳ, ಕಡ್ಲಿ, ರಾಗಿ, ಸಜ್ಜಿ, ಸೋಯಾಬೀನ್, ಅಲ್ಸಂದಿ ಎಲ್ಲ ಹಸಿ ಬಳ್ಳಿ, ಒಣ ಬಳ್ಳಿ ಎರಡು, ಮೆಕ್ಕೆಜೋಳ ಅವತ್ತಕ್ಕಿ ತವತ್ತ ಹಾಕ್ರಿ. ಸರ್, ನಮ್ಮ ಹೆಸರು ರಾಕೇಶ್ ಪಾಟೀಲ್ ಅಂತ. ನಮ್ದು ಬ್ರಾಂಚ್ ಬಂದು ಓಂಕಾರ ಅಸೋಸಿಯೇಟ್ಸ್, ಮೇನ್ ಬ್ರಾಂಚ್ ಗದಗೊಳಗೈತೆ ಸರ್. ನಮ್ದು ಸ್ವಂತ ಬ್ರಾಂಚ್ ನ 7 ಅದಾವು. ನಮ್ದು ಎಲ್ಲ ಕಡೆ ಡೀಲರ್ಸ್ ಅದಾರ ಸರ್, ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಶೇರ್ ಮಾಡೋಣಂತ ಅಲ್ಲಿ ಲೋಕಲ್ ಬೇಕಾತಂತಂದ. ನಮ್ಮ ಕಡೆ ಮೇಜರ್ ಆಗಿ ಸರ್ ಲ್ಯಾಂಡ್ ಪ್ರಿಪ್ರೇಷನ್, ಹಾರ್ವೆಸ್ಟಿಂಗ್, ಈಗ ಏನು ರೈತರದ್ದು ಏನು ಸರ್ಕಲ್ ಬರ್ತೈತಲ್ಲ ಎಲ್ಲ ಪೂರ್ತಿ ಅವರ ಬೆಳೆ ಹಾಕಿ ವಾಪಸ್ ಮಾರ್ಕೆಟಿಗೆ ಹೋಗುವವರೆಗೂ ಮಟೀರಿಯಲ್ ಸಿಗ್ತಾವೆ. ನಿಮ್ಗೆ ನೋಡಿದ್ರೆ ಎಲ್ಲ ಥರನೂ ಮಷೀನ್ ಅವ ಸ್ಟಾರ್ಟಿಂಗ್ ಬಿತ್ತನೆಯಿಂದ ಏನು ಕಟ ಮಾಡ್ತಾರಲ್ಲ ಅಲ್ಲವರೆಗೆಲ್ಲ. ಹೌದು ಹೌದು ಸರ್, ಎಲ್ಲ ಥರನೂ ಸಿಗ್ತಾವೆ ನಮ್ಮ ಕಡೆ. ಸ್ಟಾರ್ಟಿಂಗ್ ಬಿತ್ತು ಕೂರ್ಗಿಲಿಂತ ಹಿಡಿದು ಲಾಸ್ಟ್ ಏನು ರೋಟಾವಟ್ರ್ ಹೊಡೋದು, ನೇಗ್ಲಾ ಹೊಡೋದು, ಬಿತ್ತಿ ಅದಕ್ಕೆ ಏನು ಕ್ರಾಪ್ ಮ್ಯಾನೇಜ್ಮೆಂಟ್ ಮಾಡಿ ಹಾರ್ವೆಸ್ಟಿಂಗ್ ಮಾಡಿ ಅಟ ಟೋಟಲ್ ಆಗಿ ಸರ್ಕಲ್ ಪೂರ ಸರ್ಕಲ್ ಮಟ್ಟನು ನಮ್ಮ ಕಡೆ ಎಲ್ಲ ಥರ ಮಷಿನರಿ ಸಿಗ್ತವೆ. ಕೃಷಿ ಮೇಳದಲ್ಲಿ ಯಾವ್ಯಾವ ತಂದು ಈಗ ಡೆಮೋ ತೋರಿಸ್ತಾ ಇದ್ರೆ ರೈತರಿಗೆ? ಹೌದು, ಧಾರವಾಡ ಕೃಷಿ ಮೇಳೊಳಗೆ ಏನು ಡಿಸ್ಪ್ಲೇ ಮಾಡಿವಲ್ಲ ಮೇಜರ್ ರೋಟಾವಟ್ರ್ ಸರ್. ಇದು ರೋಟಾವಟ್ರ್ ನಮ್ಮ ಕಡೆ 2 ಥರ ಮಾಡೆಲ್ ಅದಾವೆ ಸರ್. ಓಕೆ, ಇದು ರೆಗ್ಯುಲರ್ ಮಾಡೆಲ್ ಅಂತಾರೆ. ಇದು ಇದ್ರೊಳಗೆ ಇಲ್ಲೇನು ಬ್ಲೇಡ್ ಲಿಂತ ಫ್ರೇಮಿಗೆ ಗ್ಯಾಪ್ 2 ಇಂಚಸ್ ಗ್ಯಾಪ್ ಬರ್ತೈತೆ ಸರ್. ಇದು ಇದು ರೆಗ್ಯುಲರ್ ಮಾಡೆಲ್. ಇದಕ್ಕೆ ಹಾಫ್ ಗುಡಿಸಲ್ ಪಟ್ಟಿ ಕೊಡ್ತೀವಿ ನಾವು. ಇದು 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 ಏನು ನೋಡತ್ತಿರಲ್ಲ, ಇದು 5 ಫೀಟಿನ ಸರ್. ಇದು ಹೊರಗಿಂದೊರಗೆ ಇದು 36 ಬ್ಲೇಡ್ ಬರುತ್ತೆ ಸರ್. ಇದು ಸರ್ ಇದು ನಿಮ್ಗೆ ಅಬೋವ್ 36 HP, 42 HP ಮಟ್ಟನು ಇದು ನಡೀತೈತಿ. ಮತ್ತು ಇದು ಏನೈತಲ್ಲ ಸರ್, ಇದು ಹೈ ಕ್ಲಿಯರೆನ್ಸ್ ಮಾಡೆಲ್ ಅಂತಂದ್ರೆ ಇದು ನಮ್ದು ಓಂಕಾರ ಒಳಗೆ ಹೈ ಕ್ಲಿಯರೆನ್ಸ್ ಮಾಡೆಲ್. ಎದಕ್ಕಂತಂದ್ರೆ ಇದು ಬ್ಲೇಡಿಗೆ ಮತ್ತು ಫ್ರೇಮಿಗೆ ಗ್ಯಾಪ್ ಜಾಸ್ತಿ ಬರುತ್ತೆ ಸರ್, 4 to 5 ಇಂಚಸ್ ಗ್ಯಾಪ್ ಬರ್ತೈತಿ. ಮತ್ತು ಇದು 1323 GNA ಗೇರ್ ಬಾಕ್ಸ್ ಬರುತ್ತೆ ಸರ್. ಇದಕ್ಕೆ ಗೇರ್ ಬಾಕ್ಸ್ ಎಲ್ಲ ಹೆವಿ ಗೇರ್ ಬಾಕ್ಸ್ ಬರ್ತೈತಿ ಅದು. ಮತ್ತು ಇದು ನೀವು ನೋಡ್ಬೋದು ಸರ್, ಇಲ್ಲಿ ಕ್ಲ್ಯಾಂಪ್ ಗಿಂಪ್ ಎಲ್ಲ ಆಲ್ಮೋಸ್ಟ್ ಫುಲ್ ಹೆವಿ ಅದಾವೆ. ಈ ಥರ ಕ್ಲ್ಯಾಂಪ್ ನಿಮ್ಗೆ ಯಾವ ಕಂಪ್ನಿ ಒಳಗೂ ಸಿಗಂಗಿಲ್ಲ, ಆಲ್ಮೋಸ್ಟ್ ಅಷ್ಟು ಹೆವಿ ಅಂದ್ರೆ ನಿಮ್ಗೆ ವೈಬ್ರೇಷನ್ ಆಗಲ್ಲ, ವೈಬ್ರೇಷನ್ ಆಗಲ್ಲ. ನೀವು ಒಂದು ಕಪ್ ನೀರಿಟ್ಟರು ತುಳ್ಕಂಗಿಲ್ಲ, ಆ ಲೆಕ್ಕಕ್ಕೆ ವೈಬ್ರೇಷನ್ ಇರಂಗಿಲ್ಲ. ರಾಶಿ ಮಷಿನ್ ಅದ ಸರ್. ಇದು ನೀವು ವಿಶ್ವಕರ್ಮ ಕಂಪ್ನಿ ಇದ್ರಿ, ಇದು ಮಲೌಟ್ ನೀವು ವಿಶ್ವಕರ್ಮ NV ಮಲೌಟ್. ಇದ್ರೊಳಗೆ ಮಲ್ಟಿ ಕ್ರಾಪ್ ಥ್ರೆಷರ್ ಎಲ್ಲ ಥರ ಒಕ್ಕಣೆ ಮಾಡ್ತೈತಿ. ಇದು ಜೋಳ, ಕಡ್ಲಿ, ರಾಗಿ, ಸಜ್ಜಿ ಮತ್ತು ವಾಪಸ್ ಕಡ್ಲಿ, ಸೋಯಾಬೀನ್, ಅಲ್ಸಂದಿ ಎಲ್ಲ ಹಸಿ ಬಳ್ಳಿ, ಒಣ ಬಳ್ಳಿ ಎರಡು, ಮೆಕ್ಕೆಜೋಳ ಅವತ್ತಕ್ಕಿ ತವತ್ತ. ಈಗ ಬೇರೆ ಬೇರೆ ಬೆಳೆ ಆಗ್ತಾರಲ್ಲ, ಅದಕ್ಕೆ ಬ್ಲೇಡ್ ಅಂತ ಚೇಂಜ್ ಮಾಡ್ಬೇಕಾಗತ್ತ? ಕಟ್ಟರ್ ಚೇಂಜ್ ಮಾಡ್ಬೇಕು ಸರ್. ಹಾಂ, ಕಟ್ಟರ್ ಚೇಂಜ್ ಮಾಡ್ಬೇಕ್ರಿ. ಅಂದ್ರೆ ಇಲ್ಲೇ ನಮ್ಮ ಕಡೆ ಹೆಂಗೈತೆ ಸರ್, ಇಲ್ಲೇ ಒಳ ಆ ಕಡೆ ಕಟ್ಟರ್ ಚೇಂಜ್ ಮಾಡ್ಕೊಳಕ್ಕೆ ಆ ಕಡೆ ಆಪ್ಷನ್ ಇಟ್ಟೇವೆ. ಅದು ನಿಮ್ಗೆ ಈಸಿ ಆಪ್ಷನ್ ಐತ್ರಿ, ಹಿಂಗೆ ಅಲ್ಲೇ ತೆಗೆದು ಅಲ್ಲೇ ಹಾಕ್ಬೋದು. ನಾವು ಇದು ಮಷಿನ್ ಜೊತೆ 4 ಕಟ್ಟರ್ ಕೊಡ್ತೀವಿ ಸರ್ ಒಟ್ಟ ಟೋಟಲ್ ಆಗಿ. ಅದು 4 ಕಟ್ಟರ್ ಒಳಗೆ ಎಲ್ಲ ಥರನೂ ಅವರು ಇದನ್ನ ಮಾಡ್ಕೋಬೋದು, ಒಕ್ಕಣೆ ಮಾಡ್ಕೋಬೋದು. ಸರ್ ಇದು ನಿಮ್ಗೆ 39 HP ಅಬೋವ್ ಬೇಕು ಸರ್. ಇದು 39 HP ಅಬೋವ್. ಇದು ಕ್ರಾಪ್ ಕಿಂಗ್ ಅಂತ ಇದ್ರದ ಮಾಡೆಲ್ ನೇಮ್ ಸರ್. ಇದು ಕ್ರಾಪ್ ಕಿಂಗ್. ಹಾಂ, ಕ್ರಾಪ್ ಕಿಂಗ್. ಇದು ನೀವು ವಿಶ್ವಕರ್ಮ ಕಂಪ್ನಿ ಅವ್ರದ್ರ. ಸರ್ ಕಟ್ಟರ್ ಅಂತರೂ ನಮ್ದು ಡ್ರಮ್ ತೆಗೆದು ನೀವು ಪೂರ್ತಿ ಎತ್ತಿ ಮಾಡಿ ಕಟ್ಟರ್ ತೆಗಿಯೋ ಅವಶ್ಯಕತೆ ಇಲ್ಲ. ಇಲ್ಲಿ ಜಸ್ಟ್ ಇದನ್ನ ಜಸ್ಟ್ ಹಿಂಗ ಇವು ಏನು ಲಾಕ್ ಅದಾವಲ್ಲ ಇವನ್ ಮೇಲ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಆಪ್ಷನ್ ಸಿಕ್ತೈತ್ರಿ ಕಟ್ಟರ್ ಹಾಕೋಣಕ. ಇಲ್ಲೇ ಬೋಲ್ಟ್ ಅದಾವ, ಇಲ್ಲೇ ಇಲ್ಲಿ ಮೇಲೆ ಕೆಳಗೆ ಇಲ್ಲಿ ಬೋಲ್ಟ್ ಅದಾವ. ಇವನ್ ಲೂಸ್ ಮಾಡ್ಕೊಂಡು ಆ ಕಡೆ ಈ ಕಡೆ ಲೂಸ್ ಮಾಡ್ಕೊಂಡು ಇದು ಕೆಳಗೆ ಬರ್ತೈತಿ. ಹಿಂಗೆ ಇಲ್ಲಿ ಇದನ್ನ ಎಬ್ಬಿಸ್ಕೊಂಡು ವಾಪಸ್ ಹೊಸ ಕಟ್ಟರ ಒನ್ ಬೈ ಒನ್ ಕಟ್ಟರೆ 2 ಕಟ್ಟರ್ ಬರ್ತಾವೆ. ನಮ್ಮ ವೇಟ್ನು ಕಡಿಮೆ ಇರ್ತೈತಿ, ಅಂದ್ರೆ ಹೆವಿ ಆಗಂಗಿಲ್ಲ. ಕಟ್ಟರ್ ಇದ್ದಿದ್ದ ಸಂಬಂಧ ನೀವು ಹಾಕೊಂಡು ಇಲ್ಲಿ ಫಿಟ್ ಮಾಡ್ಕೋಬಹುದು ಸರ್, ಈಸಿ ಫಿಟ್ಟಿಂಗ್ ಐತಿ. ಸೇಮ್ ಏನು ನಾವು ಈಗ ಸೈಡ್ ಟೋಕ್ರಿ ಇದು ಮಾಡಿದ್ವಲ್ಲ ಅದ ಕಂಪ್ನಿಯವ್ರದ. ಇದು ಬ್ಯಾಕ್ ಟೋಕ್ರಿ ಅಂದ್ರ ಕ್ರಾಪ್ ಸಾಮ್ರಾಟ್ ಅಂತ ಇದ್ರದ ಮಾಡೆಲ್ ನೇಮ್ ಅಂದ್ರೆ ಸರ್ ಇದು ಮಾಡೆಲ್ ಚೇಂಜ್ ಆಗೈತಿ. ಇದು ಏನು ನಾವು ಸೈಡ್ ಹಾಕ್ತಿದ್ವಲ್ಲ ಅದನ್ನ ಬಕೆಟ್ ಹಿಂದ್ ಮಾಡ್ಯಾರ ಅವ್ರು ಸ್ವಲ್ಪ. ಮಾಡೆಲ್ ನೇಮ್ ಇದು ಕ್ರಾಪ್ ಕಿಂಗ್ ಏನಂತಂದು ಹೇಳ್ತಿದ್ವಲ್ಲ ಇದು ಕ್ರಾಪ್ ಸಾಮ್ರಾಟ್ ಅಂತಂದು ಚೇಂಜಸ್ ಮಾಡ್ಯಾರ ಮಾಡೆಲ್. ಇದ್ರದ್ದು ಏನೈತಲ್ಲ ಸರ್,
ಇದು ರಿಟರ್ನ್ ಪೈಪ್ ಬರುತ್ತೆ ಸರ್. ಇದಕ್ಕೆ ಈಗೇನಿದೆ ಹಿಂಕಟ್ ಅಂತಂದು ಹೇಳ್ತೀವಿ ನಾವು ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಹಿಂಕಟ್ ಏನ ಹೇಳ್ತೀವಲ್ಲ, ಇದು ಇಲ್ಲಿ ಬಿದ್ದು ವಾಪಸ್ ಹೋಗ್ತೈತೆ ಸರ್, ಇನ್ನೊಂದು ರೌಂಡ್ ಹೋಗ್ತೈತೆ. ಹೌದೌದೌದು ಸರ್, ಮತ್ತೆ ವಾಪಸ್ ಬಕೆಟಿಗೆ ಹೋಗಿ ಮತ್ತೆ ವಾಪಸ್ ಡ್ರಮ್ಮಿಗೆ ಬರ್ತೈತೆ. ಇಲ್ಲೇ ಹೌದೌದು ಸರ್, ಎಲ್ಲವೂ ಕ್ಲೀನ್ ಆಗೇ ಬರ್ತವ್ ರೀ. ಹಂಗ ಆಗ್ಲಿಲ್ಲ ಅಂದ್ರೆ ವಾಪಸ್ ರಿಟರ್ನ್ ಹೋಗಿ ಮತ್ತೆ ವಾಪಸ್ ಥ್ರೆಶಿಂಗ್ ಹಾಕಿದ್ರು. ಇದು ಕ್ರಾಪ್ ಸಾಮ್ರಾಜ್ ಸರ್. ಇಲ್ಲೇ ಇಲ್ಲೇ ಏನದವಲ್ ಸರ್, ಇವು ಮೂರ್ ಫ್ಯಾನ್ ಬರ್ತೈತ್ರಿ ಇಲ್ಲೇ. ಏನ್ ಸರ್ ಫ್ಯಾನ್ ಇದು ಯಾವ ರೀತಿ ಅಂದ್ರೆ ಸರ್, ಇದು ಬುಸಾ ಏನ್ ಬರ್ತೈತಲ್ಲ ಅದು ಬರಾಕ್ ಸರ್. ಇವು ಫಿಲ್ಟರ್ಸ್ ಇವು ಅಂದ್ರ ಇಲ್ಲಿಂತ ಮಾಲ್ ಅಲ್ಲಿಂತ ಹಿಂಗ್ ಬರ್ತೈತ್ರಿ, ಇಲ್ಲೆಲ್ಲ ಕ್ಲೀನ್ ಅಕ್ಕೋಂತ ಬರ್ತೈತ್ ಸರ್. ಇದ್ರೊಳಗ ಎಲ್ಲಾ ಹೊಲಸ್ ಎಲ್ಲಾ ತೆಗಿತೈತಿ, ಲಾಸ್ಟಿಗೆ ಆ ಕಡೆ ಪ್ಯೂರ್ ರಾಶಿ ಕಾಳ ಅಷ್ಟೇ ಬರ್ತೈತಿ ಸರ್. ರಾಶಿ ಇಲ್ಲಿ ಹಾಕ್ಬೋದು ಸರ್, ಅದಕ್ಕೆ ನಾವು ಸೈಡ್ ಹಾಕ್ತಿದ್ವಿ. ಈ ಮಾಡೆಲ್ಗೆ ಹಿಂದೆ ಕೊಟ್ಟಾನ ಸರ್ ಆಪ್ಷನ್. ಇದು ಇಲ್ಲೇನೈತಲ್ಲ, ಇದು ಗೇರ್ ಸಿಸ್ಟಮ್ ಸರ್. ಇದು ಇದು ರಿವರ್ಸ್, ಈಗ ಏನು ಫಾರ್ವರ್ಡ್ ಹೋಗ್ತಿರ್ತೈತಿ, ಏನರ ಜಾಮ್ ಆಯ್ತಪ್ಪ ಅಂತಂದ್ರೆ ಇದನ್ನು ರಿವರ್ಸನ್ನು ಹಾಕೋಬೋದು ನೀವು. ರಿವರ್ಸ್ ಹಾಕಿದಾಗ ಜಾಮ್ ಆಗಿರೋದು ಹೊರಗಡೆ ಎಲ್ಲ ಹೊರಗೆ ಬಂದ್ಬಿಡ್ತೈತಿ. ಮತ್ತು ವಾಪಸ್ ಇದು ರೋಲರ್ ಏನೈತಲ್ಲ, ಡಬಲ್ ಸ್ಪೀಡ್ ಹಾಕೈತೆ ಸರ್. ಇದು ನೀವು ಇಲ್ಲೇ ಸ್ಪೀಡ್ ಹೆಚ್ಚಿಗೆ ಮಾಡ್ಕೊಂಡ್ರೆ ಅಂದ್ರೆ ಗೇರ್ ಒಳಗೆ ಈಗ ಒಂದು ಲೆಕ್ಕಕ್ಕೆ ತೊಗೊಂತಿರ್ತೈತ್ರಿ ಮಾಲ್. ನೀವು ಅದನ್ನು ಸ್ಪೀಡ್ ಮಾಡ್ಕೊಂಡ್ರೆ ಅಂದ್ರೆ ಆಟೋಮೆಟಿಕ್ ಸ್ಪೀಡ್ ಆಗ್ಬಿಡ್ತೈತಿ, ಥ್ರೆಶಿಂಗ್ ಎಲ್ಲ ಸ್ಪೀಡ್ ಆಗುತ್ತೆ, ಔಟ್ಪುಟ್ ಜಾಸ್ತಿ ಬರುತ್ತೆ. ಹಾಂ ಸರ್, ಇದಕ್ಕೆ ಗೇರ್ ಚೇಂಜ್ ಮಾಡ್ಕೊ, ಎಕ್ಸಲೇಟರ್ ಅಷ್ಟೇ ಇರಲಿ, ಟ್ರ್ಯಾಕ್ಟರ್ದೇನು ಜಾಸ್ತಿ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಇದರದ್ದು ಜಸ್ಟ್ ಗೇರ್ ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ಇದು ರೊಟೇಷನ್ ಸ್ಪೀಡ್ ಆಗ್ಬಿಡ್ತೈತಿ, ಅಂದ್ರೆ ಮಾಲ್ ತೊಗೊಂಡು ಜಾಸ್ತಿ ತೊಗೊಂತೈತ್ರಿ ಒಳಗೆ. ಸರ್ ಏನೈತಲ್ಲ, ಇದ್ರದ್ದು ಕಟ್ರ ಚೇಂಜ್ ಮಾಡ್ಕೊಳೋದು ಭಾಳ ಈಸಿ ಐತಿ. ಇದನ್ನ ಹಿಂಗೆ ತೆಗದು ಇಲ್ಲೇ ಏನೈತಲ್ರಿ, ಇದನ್ನ ಬೆಂಡ್ ಮಾಡ್ಕೋಬೋದು ನೀವು, ಇಲ್ಲಿ ಕಟ್ರ ಚೇಂಜ್ ಮಾಡ್ಕೋಬೋದು ಸರ್. ಇದು ಭಾಳ ಈಸಿ ಐತಿ, ನಮ್ಗೇನು ಹಿಂಗೆ ಡ್ರಮ್ ಓಪನ್ ಮಾಡಿನ ಮಾಡ್ಬೇಕು ಅನ್ನೋದು ಏನಿಲ್ಲ. ಈ ಈ ಸ್ಪೆಷಾಲಿಟಿ ಭಾಳ ಈ ಕಂಪ್ನಿಯವ್ರದ್ದು. ಕಟ್ರಗಳು ನಾಲ್ಕು ಕಟ್ರ ಒಳಗೆ ನೀವು ಎಲ್ಲಾ ತರನು ಕ್ರಾಪ್ ತಕ್ಕೋಬಹುದು, ಎಲ್ಲಾ ಬೆಳೆನೂ ಬರ್ಬರ್ತದ ಸರ್. ಇದು ಮೇಸ್ ಥ್ರೆಷರ್, ಇದು ಓಂಕಾರ್ ಕಂಪ್ನಿ ಮೇಸ್ ಥ್ರೆಷರ್ ಇದೆ. ನಾವ್ ಇದು ಮೇಸ್ ಥ್ರೆಷರ್ ಕೊಡಕತ್ತ ಈಗ 8 ವರ್ಷ ಆಯ್ತು, 8 ವರ್ಷ ಆಯ್ತು. ಇದು ಪ್ಯೂರ್ಲಿ ಫಾರ್ ದ ಮೇಸ್, ಮೆಕ್ಕೆಜೋಳಕ್ಕೆ ಅಷ್ಟೇ ಇದು ಸೀಮಿತ. ಇದ್ರೊಳಗೆ ಮತ್ತೆ ನೀವು ಸ್ವಲ್ಪ ಅಲ್ಟ್ರೇಷನ್ ಮಾಡಿಕೊಂಡ್ರೆ ಸೂರ್ಯಪಾನ ಮತ್ತು ಜೋಳ ಸಜ್ಜಿ ತೆನಿ ಐಟಮ್ ಬರ್ತೈತಿ, ಆದರೆ ನಮ್ಮ ಭಾಗದಾಗ ಮೆಕ್ಕೆಜೋಳ ಜಾಸ್ತಿ ಬೆಳೀತಾರೆ. ಹಾಂ ಸರ್, ಹಾಗಾಗಿ ನಾವು ಮೆಕ್ಕೆಜೋಳ ಸ್ಪೆಷಲ್ ಅಂತಂದು ಹೇಳಿ ಈ ಮಷಿನ್ ಕೊಡ್ತೀವಿ ನಾವು. ಇದ್ರೊಳಗೆ ನೀವು ಹಸಿ ತೆನಿ ಒಣ ತೆನಿ ಎರಡೂ ಹಾಕ್ಬೋದು, ಎರಡೂ ಹಾಕಿದ್ರು ಥ್ರೆಶಿಂಗ್ ಹಾಕೈತಿ ಸರ್. ಇದು ಪಿ ಟಿ ಓ ಆಪರೇಟೆಡ್ ರೀ, ಟ್ರ್ಯಾಕ್ಟರ್ ಆಪರೇಟೆಡ್. ಇಲ್ಲೇನೈತಲ್ಲ, ಇದು ಪಿ ಟಿ ಓ ಜೋಡಿಸಿದ್ರೆ ಟ್ರ್ಯಾಕ್ಟ್ರಿಗೆ ಇದಕ್ಕೆ ಕನೆಕ್ಷನ್ ಕೊಟ್ರಪ್ಪ ಅಂತಂದ್ರೆ ಥ್ರೆಶಿಂಗ್ ಸ್ಟಾರ್ಟ್ ಆಕೈತೆ ಸರ್. ನಿಮಗೆ 10 RPM 12 RPM 14 RPM ಮಟನೂ ಹೊಡಿತಾರೆ ರೈತರು. ಹಸಿ ಇದ್ದಾಗ ಒಂಚೂರು RPM ಜಾಸ್ತಿ ಕೊಡ್ತಾರೆ, ಒಣದಿದ್ದಾಗ 10 RPM ಒಳಗೆ ಹೊಡಿತಾರೆ, ಏನು ತೊಂದರೆ ಇಲ್ಲ ಸರ್. ಇದು ಏನೈತಲ್ಲ ಸರ್, ಇದು ಕನ್ವೇರ್ ಬೆಲ್ಟ್ ಇದೆ ಅಂದ್ರೆ ಕನ್ವೇರ್ ಇಲ್ಲೇ ಮಟೀರಿಯಲ್ ಇಲ್ಲೇ ಹಾಕೋದ್ರಿ ಮಾಲ್. ಇಲ್ಲಿ ಹಾಕ್ಬಿಟ್ರೆ ಕೆಳಗೆ ನಿಂತ್ಕೊಂಡೇ ಹಾಕೋದು, ಇಲ್ಲಿ ಹಾಕಿದ್ರೆ ಇದು ಬೆಲ್ಟ್ ಮುಖಾಂತರ ತೊಗೊಂಡು ಹೋಗ್ತೈತೆ ಸರ್, ಮೇಲೆ ಬೆಲ್ಟ್ ಮುಖಾಂತರ ತೊಗೊಂಡು ಹೋಗ್ತೈತಿ. ಹಾಂ ಸರ್, ಹಾಂ ಒಳಗೆ ಡಂಪ್ ಮಾಡ್ದೈತೆ ಸರ್ ಅದು. ಹೌದೌದೌದು. ಮತ್ತೆ ಇದೇನೈತಲ್ಲ ಸರ್, ಇದು ನಮ್ದು ಪೂರ್ತಿ ಪ್ಯಾಕ್ಡ್ ಕನ್ವೇರ್ ಬರುತ್ತೆ ಸರ್. ಈಗೆಲ್ಲ ಕಂಪ್ನಿ ಬೇರೆ ಬೇರೆ ಕಂಪ್ನಿ ಕಟ್ ಕನ್ವೇರ್ ಬರ್ತವೆ ಸರ್. ಇಲ್ಲೇ ಬೆಲ್ಟ್ ಇಲ್ಲೇ ಕಾಣ್ತಿರ್ತೈತಿ, ಇಲ್ಲೇ ಹೋಗೋದು. ನಮ್ದು ಹಂಗೆ ಬರೋಂಗಿಲ್ಲ, ಪೂರ್ತಿ ಕ್ಲೋಸ್ಡ್ ಬರ್ತೈತಿ. ಯಾವುದೋ ರೈತರಿಗೆ ಇದು ಸೇಫ್ಟಿ ಇರ್ತೈತೆ ಸರ್. ಇದೆ ತೆನಿ ಇಲ್ಲಿ ಒಳಗೆ ಸಿಕ್ಕೊಂಡಾಗ ಕೈ ಹಾಕೋದು ಮಾಡೋದು ಅವಶ್ಯಕತೆ ಬೀಳಂಗಿಲ್ಲ. ಇದು ತೆನಿ ಒಳಗೆ ಹೋಗಂಗಿಲ್ಲ ಸರ್, ಪೂರ್ತಿ ಪ್ಯಾಕ್ಡ್ ಇದು ಇರೋದ್ರಿಂದ ಕೆಳಗೆ ತೆನಿ ಹೊರಗೆ ಬೀಳುತ್ತೆ ತೊರ್ತು ಒಳಗೆ ಸಿಕ್ಕೊಳಂಗಿಲ್ಲ, ಸಿಕ್ಕೊಳಂಗಿಲ್ಲ. ಮತ್ತು ಸರ್ ಇನ್ನೊಂದು ಮೇನ್ ನಮ್ದು ಕ್ವಾಲಿಟಿ ಕ್ವಾಲಿಟಿ ಒಳಗೆ ಏನಂತಂದ್ರೆ ಸರ್, ಇವು ನಮ್ಮ ಎಲ್ಲವೂ 3-inch ಆ್ಯಂಗ್ಲರ್ ಬರ್ತವ್ರಿ ಸಪೋರ್ಟ್ ಎಲ್ಲ. ಹಾಂ ಹಾಂ, ಈ ಯಾವ ಕಂಪ್ನಿ ಒಳಗೂ 3-inch ಆ್ಯಂಗ್ಲರ್ ಯೂಸ್ ಮಾಡೋಂಗಿಲ್ಲ. ಮತ್ತು ಇನ್ನೊಂದು ಸರ, ನಮ್ದು ಎಲ್ಲವು 12 ಗೇಜಿಂದ ಚೆಕ್ ತಗಡ್ ಹಾಕ್ತೀವಿ ಸರ್ ನಾವು ಪೂರ. ಪರ್ಪಸ್ ಹೆಂಗೆ ರಿಕ್ವೈರ್ಮೆಂಟ್ ಐತೆ ಸರ್, ಅಂದ್ರೆ ರೈತರು ಕೇಳಿದ್ರ ಸಂಬಂಧನ ನಾವು ಮಾಡಾತ್ತೀವಿ. ಹೌದೌದು ಸರ್, ಈಗ ರೆಗ್ಯುಲರ್ ತಗಡ್ ಹಾಕಿದ್ರೆ ಏನಾಕೋ ಸರ್, 2-3 ವರ್ಷ ತಾಳ್ಕಿ ಬರ್ತಾವ ಅಷ್ಟೇ. ನಾವು ಈಗ 12 ಗೇಜ್ ಚೆಕ್ ತಗಡ್ ಏನು ಹಾಕ್ತೀವಲ್ಲ, ಈ
ಡ್ರಮ್ಮಿಗೆ ಏನು ಯೂಸ್ ಮಾಡ್ತೀವಲ್ಲ ಅದ ತಗಡ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಅಂದ್ರೆ ಏನಾಗಸರ ತಾಳ್ಕಿ ಹೆಚ್ಚಿಗೆ ಬರ್ತೈತಿ, ಒಮ್ಮೊಮ್ಮೆ ಅಚಾನಕ್ ಕಲ್ಗಿಲ್ಲ ಹಾಕಿದ್ರಪ್ಪ ಅಂತಂದ್ರು ಏನಾಗಂಗಿಲ್ಲ ಮಷಿನ್ ಏನಾಗಿಲ್ಲ. ಅಂದ್ರೆ ನಮ್ ಕಡೆ ಹೆಂಗ್ ಸರ್ ಆ ಕಡೆ ಒಂದೊಂದು ಏರಿಯಾ ಗುಡ್ಗಾಡ್ ಏರಿಯಾ ಇರ್ತಾವಲ್ಲ, ತುಂಬುತ್ನೆ ಕಲ್ಲುನು ತುಂಬ ಹಾಕ್ಬಿಡ್ತಾರ. ಅಂತ ಟೈಮ್ ಒಳಗೆ ಎಲ್ಲ ಕಟ್ರಗಿಟ್ರೆ ಇವೆಲ್ಲ ಶೀಳ್ ಬಿಡ್ತಾವ್ರಿ. ಅಂತ ಈ ತರ ಹೆವಿ ತಗಡಿತ್ತಂತಂದ್ರ ಪ್ರಾಬ್ಲಮ್ ಆಗಿಲ್ಲ, ಏನಾಗಿಲ್ಲ ಸರ್. ಇದು ಎಲ್ಲ ಪೂರ್ತಿ ಎಲ್ಲ ನಮ್ದು ಅದ ಚಕ್ಕಡ ತಗಡ ಸರ್, ಪೂರ 12 ಗೇಜ ಸರ್. ಸರ್ ಇದು 2024 ಮಾಡಲ್ ಎಂ ಬಿ ಫ್ಲೋ ಸರ್, ಇದು ಪಲ್ಟಿನೇಗ್ಲು. ಇದು ಈ ಮಾಡಲ್ ಏನೈತಲ್ಲ ನಮ್ದು ಫಸ್ಟ್ ಈ ಮಾಡಲ್ ಇತ್ತ, ಮುಂಚೆ ಎಲ್ಲ ಈ ಮಾಡಲ್ ಕೊಡ್ತಿದ್ವಿ ನಾವು. ಇದಕ್ಕೆ ಕುಳ ಏನೈತಲ್ಲ ಸರ್, ಇದು ಶೇರ್ ಏನಂತೀವಲ್ಲ ನಾವು ಕುಳ, ಇದು ಇಲ್ಲಿ ಬರ್ತಿತ್ತ, ಇದು ಎಲ್ಲ ಮಣ್ಣಾಗ ಹೋಗ್ತಿತ್ತು ಸರ್. ಇದು ಅಂದ್ರೆ ಸತ್ ರೈತರು ಏನಂತಿದ್ರೆ ಇದು ಸ್ಲಿಪ್ ಆಗೋ ಹಾಕಿತ್ತ ಅಂತ ಕಂಪ್ಲೇಂಟ್ ಹೇಳ್ತಿದ್ರು. ಇದು ಹಂಗಾಗಿ ನಾವೀಗ ಏನು ಮಾಡೀವಿ ಸರ, ಇದೇನು ಶೇರ್ ಇದು ಒಳಗೆ ಮಾಡೀವಿ, ಇದನ್ನ ಒಳಗಡೆ ಒಳಗಡೆ ಹೋಗ್ತೈತೆ ಸರ್. ಇದಕ್ಕೆ ಮಣ್ಣು ಹತ್ತಂಗಿಲ್ಲ, ಇದು ಮಣ್ಣು ಹತ್ತಂಗಿಲ್ಲ ಸರ್, ಮಣ್ಣು ಟಚ್ ಆಗಿಲ್ಲ ಸರ್. ವಾಪಸ್ ಇದು ಏನಿದೆ ಐತಲ್ ಸರ್, ಇದು ಬ್ಲೇಡ್ ಶೇರ್ ಮತ್ತು ಶಿನ್ ಇವು ಕಂಪ್ಲೀಟ್ ಬೋರೋನ್ ಸರ್. ಇದು ಇದು ನಾವು ಈ ಮಾಡಲಿಗೆ ಸುಪ್ರೀಂ ಮಾಡಲ್ ಅಂತ ನಾವು ಕರಿತೀವಿ, ಓಂಕಾರ ಸುಪ್ರೀಂ ಅಂತಂದು. ಇದು ಅದಕ್ಕಿನ 3 ಟೈಮ್ಸ್ ಇದ್ರದ್ದು ಜಾಸ್ತಿ ತಾಳ್ಕೆ ಬರ್ತೈತೆ, ಬಾಳ್ಕೆ ಬಾಳ್ಕೆ ಜಾಸ್ತಿ 3 ಟೈಮ್ಸ್ ಜಾಸ್ತಿ ಇದೆ. ಸೊ ಏನು ವೆಯ್ಟ್ ಬರುತ್ತೆ, ತೂಕ ಎಷ್ಟು ಬರುತ್ತೆ ಸರ್? ಇದು ಮಾಡಲ್ ವೈಸ್ ಹೋಗ್ತಾವೆ ಸರ್ ಇವು. ಅಂದ್ರೆ ಈಗ 35 HP to 40 HP ಟ್ರ್ಯಾಕ್ಟರ್ ಇದ್ರಂದ್ರೆ 360 kg ಬರುತ್ತೆ. ಅದ ವಾಪಸ್ ನಿಮ್ಗೆ 50 HP ಟ್ರ್ಯಾಕ್ಟರ್ ಇತ್ತಂತಂದ್ರೆ ಸ್ವಲ್ಪ ವೇಟ್ ಜಾಸ್ತಿ ಆಗುತ್ತೆ ಸರ್, 380 kg ಬರ್ತೈತಿ. 75 HP ಮಟ್ಟನು ಸಿಗ್ತದೆ ಸರ್. ಇದು ಸ್ಟಬಲ್ ಶೇವರ್ ಅಂತ, ಅಂದ್ರೆ ನಮ್ಮ ಭಾಷೆ ಒಳಗೆ ಹಳ್ಳಿ ಭಾಷೆ ಲೋಕಲ್ ಭಾಷೆ ಒಳಗೆ ಕೋಲಿ ಕಟಾವು ಮಾಡೋ ಯಂತ್ರ ಅಂತಂದು ಹೇಳ್ತೀವಿ ನಾವು. ಇದು ನಿಮ್ಗೆ 35 HP ಲಿಂತ 65 HP ಮಟ್ಟನು ನಡೀತೈತ್ರಿ. ವಾಪಸ್ ಇದೆ ನಮ್ದೆಲ್ಲ ಹೆವಿ ಫ್ರೇಮ್ ಐತೆ ಸರ್, ಇದು ಪೂರ 65 HP ಹಾಕಿದ್ರು ಏನು ಪ್ರಾಬ್ಲಮ್ ಆಗಿಲ್ಲ. ಗೇರ್ ಬಾಕ್ಸ್ ಎಲ್ಲ ನಮ್ದು 2.5 liter ಆಯಿಲ್ ಗೇರ್ ಬಾಕ್ಸ್ ಬರ್ತೈತಿ. ವಾಪಸ್ ಇವು ಪ್ಲವ್ ಬರ್ತೈತೆ ಸರ್ ಆ ಕಡೆ ಈ ಕಡೆ, ಶಾಫ್ಟು ದೊಡ್ಡದು ಬರ್ತೈತಿ. ಇದು ರೈತರಿಗೆ ಭಾಳ ಯೂಸ್ಫುಲ್ ಆಕೈತೆ ಸರ್, ಬೇರೆ ಕಂಪೇರ್ ಮಾಡಿದ್ರೆ ನಮ್ದು ಸ್ವಲ್ಪ ಜಾಸ್ತಿ ಹೆವಿ ಆಕೈತಿ ಸರ್. ಇದು 35 HP ಲಿಂತ ಯಾವ್ದಾದ್ರು ಹಾಕ್ಬೋದು ಸರ್, 60 HP ಟ್ರ್ಯಾಕ್ಟರ್ ಮಟ್ಟನು ಯೂಸ್ ಮಾಡ್ಕೋಬಹುದು ಸರ್. ಇದ್ರದ್ದು ಏನು ಯೂಸ್ ಅಂತಂದ್ರೆ, ಈಗ ಕಬ್ಬು ಬೆಳೆದ್ಮೇಲೆ ಶುಗರ್ ಫ್ಯಾಕ್ಟ್ರಿಗೆ ಹೋಕೆ ಸರ್, ಆವಾಗ ಕಬ್ಬು ಕಡೆಯವ್ರು ಬಂದು ಕಬ್ಬು ಕಡಿತಾರ. ಕಡದ್ಮೇಲೆ ಒಂದು ದೀಡ್ ಒಂದು 10-15 inch ಕೋಲಿ ಉಳಿದಿರ್ತಾವ ಅದ್ರ ಕಡ್ದಿದ್ದು, ಅದು ವಾಪಸ್ ಇದನ್ನ ಕಟ್ ಮಾಡ್ತೈತಿ. ಕಟ್ ಮಾಡಿದ್ಮೇಲೆ ವಾಪಸ್ ಅದ ಪುನಃ ಮತ್ತೆ ಕಬ್ಬು ಹುಟ್ಟಾಕ ಚಾಲು ಮಾಡ್ತೈತೆ ಸರ್. ಹಾ ಸರ್, ಇದು ಬ್ಲೇಡ್ ಐತಲ್ಲ ಇದ್ರಲ್ಲೇನ ಕಟ್ ಆಗುತ್ತೆ ಸರ್. ಅದು ಇದು ಇದ್ರಲ್ಲೇ ಇದ ಜಾಸ್ತಿ ಇದ್ರದ್ದು ಯೂಸ್ಫುಲ್ ರೊಟೇಷನ್. ಇದು ಒಂದು ಕ್ಲಾಕ್ ವೈಸ್ ಇದೆ, ಆಂಟಿ ಕ್ಲಾಕ್ ವೈಸ್ ಎರಡು ಇದೆಯಾ ಸರ್? ಇದು ಕ್ಲಾಕ್ ವೈಸ್ ಬರ್ತೈತೆ ಸರ್. ಟ್ರ್ಯಾಕ್ಟರ್ ಒಳಗೆ ರಿವರ್ಸ್ ಸ್ಪೀಡ್ ಇತ್ತಂತಂದ್ರೆ ಆಂಟಿ ಕ್ಲಾಕ್ ಹೋಗ್ತೈತಿ, ಇಲ್ಲ ಕ್ಲಾಕ್ ವೈಸ್ ಬರ್ತೈತೆ ಸರ್. ಸರ್ ನಮ್ಮ ಕಡೆ ಸರ್ವಿಸ್ ಫ್ರೀ ವಾರಂಟಿ ಇರ್ತೈತಿ, ಅಂದ್ರೆ ಏನೋ ಪ್ರಾಬ್ಲಮ್ ಆದರೂ ಫೀಲ್ಡ್ ಮೇಲೆ ಕಳಿಸ್ಕೊಡ್ತೀವಿ ನಾವು ಟೆಕ್ನಿಷಿಯನ್ಗೆ. ಇವಕ್ಕೆ ಥ್ರೆಷರ್ಸಿಗೆಲ್ಲ ಹೆಂಗಿರ್ತೈತೆ ಸರ್, ಸರ್ವಿಸ್ ಇರ್ತೈತಿ. ಇದಕ್ಕೆ ಏನೋ ಫೀಲ್ಡ್ ಮೇಲೆ ರಾಶಿ ಹಾಕೋತ್ನಾಗ ರಾಶಿ ಕ್ಲೀನ್ ಬಂದಿಲ್ಲ ಅಂತಂದ್ರೆ ಅದ್ರದ್ದು ವಿಡಿಯೋ ಕಾಲ್ ಒಳಗೆ ಮಾಹಿತಿ ಕೊಡ್ತೀವಿ, ಅಂದರೂ ರೈತರಿಗೆ ಅರ್ಥ ಆಗಲಿಲ್ಲ ಅಂದ್ರೆ ನಾವು ಟೆಕ್ನಿಷಿಯನ್ ಕಳಿಸ್ಕೊಡ್ತೀವಿ ಸರ್. 1 time ಫ್ರೀ ಸರ್ವಿಸ್ ಇರ್ತೈತಿ, ನೆಕ್ಸ್ಟ್ ಟೈಮ್ ಇಂದ್ರೆ ರೈತರು ಪೇ ಮಾಡಿದ್ರೆ ಅಂದ್ರೆ ಅಲ್ಲಿ ಹೋಗಿ ಮಾಡ್ಬರ್ತಾರೆ ಸರ್. ಸರ್ ಅದು ಡೆಮೋ ಇಲ್ಲೇ ತೋರ್ಸಕ್ ಬರಂಗಿಲ್ಲ ಸರ್, ನಾವಿಲ್ಲೇ ಜಸ್ಟ್ ಚಾಲು ಮಾಡಿ ತೋರಿಸ್ಬೋದು ಅಷ್ಟೇ. ಆದ್ರೆ ಅದು ರಾಶಿ ಹಾಕೋದು ಕಂಪಲ್ಸರಿ ಫೀಲ್ಡ್ ಮೇಲೆ ಆಗುತ್ತೆ ಸರ್. ಹಾ ಹೌದೌದು ಸರ್, ನಾವು ರಾಶಿ ಹಾಕೋಕಿನ್ನ ಮುಂಚೆ ಒಂದ್ ದಿವಸ ಬಿಫೋರ್ ಕಾಲ್ ಮಾಡ್ಬೇಕಾಕೈತ್ರಿ. ಫಾರ್ಮರ್ ಯಾರು ನಮ್ಮ ಕಡೆ ಪರ್ಚೇಸ್ ಮಾಡಿರ್ತಾರಲ್ಲ, ನೆಕ್ಸ್ಟ್ ನಾಳೆ ಹಾಕ್ತಾರಂತಂದ್ರೆ ನಮ್ಮ ಮೇಸ್ತ್ರಿ ಬಿಫೋರ್ ಹೋಗಿರ್ತಾನಲ್ಲಿ, ಹೋಗಿ ಅದೆಲ್ಲ ಸೆಟ್ ಮಾಡಿ ರಾಶಿ ಹಾಕಿ ಆ ಫಾರ್ಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಮಟ್ಟನು ಅವ್ರ ಜೊತೆ ಇದ್ದು ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ವಾಪಸ್ ಬರ್ತಾನೆ. ಸರ್ ಇವು ಸ್ಮಾಲ್ ಫಾರ್ಮಿಂಗ್ ಇಕ್ವಿಪ್ಮೆಂಟ್ಸ್ ಏನದಾವಲ್ಲ ಇವೆಲ್ಲ ಸಿಗ್ತಾವೆ ಸರ್ ನಮ್ಮ ಕಡೆ, A to Z. ಇವು ನೀವು ಪವರ್ ವೀಡ್ರು, ಚೈನ್ಸಾ, ಬ್ರಷ್ ಕಟ್ರು, HTP ಮತ್ತು ಇವು ಏನೇನೆಲ್ಲ ನೀವು ನೋಡಾತಿರಲ್ಲ, ಮೇವು ಕಟ್ರು, ಇವೆಲ್ಲ ಇವೆಲ್ಲ ಸಿಗ್ತಾವೆ ನಮ್ಮ ಕಡೆ. ಸರ್ ನಮ್ದು ಇಲ್ಲ ನಂಬರ್ ಎಲ್ಲ ಕೊಟ್ಟಿವಿ ನೋಡಿ ಸರ್, ನಾವು ನಮ್ಮ ಶಾಖೆಗಳು ಮತ್ತು
ನಮ್ಮ ಡೀಲರ್ಗಳು ಅಂತ, ಅವ್ರಿಗೆ ನೀವು ಕಾಂಟ್ಯಾಕ್ಟ್, ಅವ್ರ ನಿಯರೆಸ್ಟ್ ಊರು ಯಾವುದು ಅವ್ರಿಗೆ ಹತ್ರ ಆಕೈತಲ್ಲ ಅಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದ್ರೆ ಅವ್ರಿಗೆ ಈಸಿ ಸರ್ವಿಸ್ ಸಿಗ್ತದೆ. ಸರ್ ನಮ್ದು ಟೋಟಲ್ ಆಗಿ ನಮ್ಮ ಬ್ರಾಂಚು ಮತ್ತು ನಮ್ದು ಡೀಲರ್ಗಳೆಲ್ಲ ಹಿಡಿದ್ರೆ ಸರ್ ಒಂದು 15 ಡಿಸ್ಟ್ರಿಕ್ಟ್ ಮಟ್ಟ ಆಗ್ತದೆ ಸರ್. ರೈತರಿಗೆ ಏನಂದ್ರೆ ಬಿಗಿನಿಂಗು ಬಿತ್ತನೆಯಿಂದ ಹಿಡಿದು ಸೊ ಕಟಾವರೆಗೂ ಎಲ್ಲ ಮಿಷಿನ್ ಇಟ್ಟಿದ್ದೀರಾ, ಸೊ ನಿಮ್ಮ ಕಂಪ್ನಿಗಾಗಿ ನಿಮಗೆ ಒಳ್ಳೇದಾಗಿದೆ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಲ್ಟಿ ಕ್ರಾಫ್ಟ್ ಮಿಷಿನರಿ ಬುಕ್ ಮಾಡಕ್ ಬಂದಿದ್ದೀರಾ? ಹಾಂ. ಸೊ ಯಾವ ತಗೊಂತಾ ಇದ್ದೀರಾ, ನಿಮ್ದು ಊರು ಯಾವುದು ಸರ್? ನಮ್ದು ಸರ್, ನಮ್ದು ಬಾಲ್ಕೋಟ್ ಜಿಲ್ಲಾ ಬಿಳಿಗಿ ತಾಲೂಕು ರೀ, ಕೊರ್ತಿ ಗ್ರಾಮ. ಕೃಷ್ಣಾ ನದಿ ದಂಡಿಗೆ ನಮಗೆ ಉದ್ದ, ಶೇಂಗಾ, ಹೆಸರು ಎಲ್ಲ ಬೆಳಿತೀವಿ ರೀ, ಸೋಯಾಬೀನ. ನಮ್ಗೆ ಅದಕ್ಕೆ ಈ ಮಿಷಿನ್ ಬುಕ್ ಮಾಡಕ್ ಬುಕ್ ಮಾಡೀವಿ ರೀ. ಸರ್ ಯಾವ ಸಂಸ್ಥೆ ಮಿಷಿನ್ ಇದು? ಇದು ಓಂಕಾರ ಡೀಲರ್ಸ್ ರೀ. ನಾವು ಅವ್ರ ಪರ್ಫಾರ್ಮೆನ್ಸ್, ನಾವು ಕೃಷಿ ಮೇಳಕ್ಕೆ ನಮಗೊಂದು ಏನೋ ಆಫರ್ ಇಟ್ಟಾರೋ ಅದಕ್ಕೆ ನಾವು ಆಫರ್ ಸಂಬಂಧ ಬುಕ್ ಮಾಡೀವಿ ರೀ. ಈಗ ಒಂದು ರೈತರಿಗೆ ಪ್ರೈಸ್ ಎಲ್ಲ ಚೆನ್ನಾಗಿದೆ? ಹಾಂ, ಎಲ್ಲ ಚೆನ್ನಾಗಿದೆ ರೀ. ಪರ್ಫಾರ್ಮೆನ್ಸ್ ಆಗಲಿ, ಗೇಜಲ್ ಆಗಲಿ? ಹಾಂ ರೀ, ಎಲ್ಲ ಚೆನ್ನಾಗಿದೆ ರೀ ಸರ್. ಸೊ ಇದರ ಅಡ್ವಾಂಟೇಜ್ ಅಂದರೆ ಒಂದೇ ಇದರಲ್ಲಿ ಬೇರೆ ಬೇರೆ ಬೆಳೆ ಮಾಡ್ಲಿಕ್ಕೆ? ಹಾಂ, ನಾವು ಎಲ್ಲ ಆಲ್ರೌಂಡ್ ಎಲ್ಲ ಹಾಕ್ಬೋದು ರೀ. ಇದಕ್ಕೆ ಎಲ್ಲ ನಾವು ಉದ್ದ, ಶೇಂಗಾ, ಸೋಯಾಬೀನ್ ಎಲ್ಲ ಹಾಕ್ಬೋದು ಸರ್. ಅಂದ್ರೆ ನಮ್ದು ಸ್ವಲ್ಪ ಫೇಸ್ಬುಕ್ ಒಳಗೆ ಹಾಕಕ್ಕೆ ಇಲ್ಲಾಂದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡು